ಪರಂಪರಾಗತವಾದಂಥ ಜ್ಞಾನ, ಅನುಭವ, ಕಲೆ, ಸಾಹಿತ್ಯ ಇವುಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 2011 ಕರ್ನಾಟಕದ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಗೊಟ್ಗೋಡಿ ಗ್ರಾಮದ ಹತ್ತಿರ ನಮ್ಮ ರಾಷ್ಟ್ರೀಯ ಹೆದ್ದಾರಿ 4 ಪ್ರಾರಂಭವಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಜಾನಪದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೊಟ್ಟಮೊದಲ ವಿಶ್ವವಿದ್ಯಾಲಯವಾಗಿದೆ. ನಮ್ಮ ಪರಂಪರಾಗತವಾದಂಥ ಜ್ಞಾನವನ್ನು ಸಂಗ್ರಹಿಸುವಂಥ, ಅದನ್ನು ಸಂಶೋಧನೆ ಮಾಡುವಂಥ, ಅದರ ಜೊತೆಗೆ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡುವಂಥ ಹಾಗೂ ಆ ಜ್ಞಾನವನ್ನು ನಮ್ಮ ಬದುಕಿಗೆ, ನಮ್ಮ ಸಮುದಾಯಗಳಿಗೆ ಅಭಿವೃದ್ಧಿಗಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ವಿಶ್ವವಿದ್ಯಾಲಯ ಅಂತ ಮಹತ್ವದ ಗುರಿಯನ್ನು ಇಟ್ಕೊಂಡಿರುವಂಥದ್ದು. ಹೀಗಾಗಿ ವಿಶ್ವವಿದ್ಯಾಲಯ 2011 ಪ್ರಾರಂಭವಾಗಿದ್ದರೂ 2013 ಮತ್ತು 2014 ಸಾಲಿನಿಂದ ಶೈಕ್ಷಣಿಕವಾದಂಥ ಚಟುವಟಿಕೆಗಳನ್ನು ಅದು ಪ್ರಾರಂಭಿಸಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜಾನಪದಕ್ಕೆ ಸಂಬಂಧಿಸಿದಂಥ ಜನಪದ ಸಾಹಿತ್ಯ, ಜಾನಪದ ವಿಜ್ಞಾನ, ಜನಪದ ಕಲೆ, ಅದರ ಜೊತೆಗೆ ನಮ್ಮ ಬುಡಕಟ್ಟಿನ ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ಆ ಬುಡಕಟ್ಟು ಮಹಿಳೆ, ಗ್ರಾಮೀಣ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಸ್ನಾತಕೋತ್ತರ ವಿಭಾಗವನ್ನು ಕೂಡ ಅದು ಪ್ರಾರಂಭಿಸುವುದರ ಜೊತೆಗೆ ನಮ್ಮ ಜಾನಪದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಜಾನಪದ ಪ್ರದರ್ಶನ ಕಲೆ ಆಗಬಹುದು. ಅದರ ಜೊತೆಗೆ ನಮ್ಮ ಜನಪದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲಿ ಈ ಪ್ರವಾಸೋದ್ಯಮ ಅನ್ನುವಂಥದ್ದಾಗಿರ್ಬೋದು, ಅದರ ಜೊತೆಗೆ ನಮ್ಮಲ್ಲಿ ಜರ್ನಲಿಸಮ್ ಅನ್ನುವಂಥ ಒಂದು ವಿಭಾಗವನ್ನು ಕೂಡ ನಾವು ಆ ಹಿನ್ನೆಲೆಯಲ್ಲಿ ಪ್ರಾರಂಭಿಸಿದ್ದುಂಟು. ಹೀಗಾಗಿ ಇತ್ತೀಚೆಗೆ ಮತ್ತೆ ನಾವು ಹೊಸ ಹೊಸ ವಿಭಾಗಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅವುಗಳಲ್ಲಿ ಕನ್ನಡ ಮತ್ತು ಜಾನಪದ ಅನ್ನುವಂಥ ಒಂದು ವಿಭಾಗ, ಅದರ ಜೊತೆಗೆ ನಮ್ಮ ಗ್ರಾಮೀಣ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂಥ ಸಮಾಜಶಾಸ್ತ್ರ ವಿಭಾಗ, ಅದರ ಜೊತೆಗೆ ಅರ್ಥಶಾಸ್ತ್ರ ವಿಭಾಗ ಹಾಗೂ ದೃಶ್ಯಕಲೆಗೆ ಸಂಬಂಧಿಸಿದ ಹಾಗೆ ಮತ್ತೊಂದು ವಿಭಾಗ ಕಲೆ, ಮತ್ತು ಕರಕುಶಲ ಕಲೆಗಳಿಗೆ ಸಂಬಂಧಿಸಿದ ಹಾಗೆ ಅಲ್ಪಾವಧಿಯ ಕೋರ್ಸ್ಗಳನ್ನು ಮಾಡುವಂಥದ್ದು ಕೂಡ ಭಾಳ ಅಗತ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ನಮ್ಮ ಕಸೂತಿ ಕಲೆ ಆಗಿರ್ಬೋದು, ಜಾನಪದ ಹಾಡುಗಾರಿಕೆ ಆಗಿರ್ಬೋದು, ಅದರ ಜೊತೆಯಲ್ಲಿ ನಮ್ಮ ಡೊಳ್ಳು ಕಲೆ ಆಗಿರ್ಬೋದು ಅಥವಾ ಕುಣಿತಗಳಾಗಿರ್ಬೋದು, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಜನಪದ ವೈದ್ಯ ಪದ್ಧತಿಯಾಗಿರ್ಬೋದು, ಪಾರಂಪರಿಕವಾದಂಥ ಕೃಷಿಯಾಗಿರ್ಬೋದು, ಇಂಥ ಕೋರ್ಸ್ಗಳಿಗಾಗಿ ವಿಶ್ವವಿದ್ಯಾಲಯ ಈಗಾಗಲೇ 13 ಅಲ್ಪಾವಧಿಯ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ಪ್ರಾರಂಭಿಸಿದೆ. ಅದರ ಜೊತೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ನಮ್ಮ ದೊಡ್ಡಾಟ ಯಕ್ಷಗಾನಗಳಿಗೆ ಸಂಬಂಧಿಸಿದಂಥ, ನಮ್ಮ ಜನಪದ ಮಹಾಕಾವ್ಯಗಳಿಗೆ ಸಂಬಂಧಿಸಿದಂಥ, ಅದರ ಜೊತೆಗೆ ನಮ್ಮ ಪಾರಂಪರಿಕವಾದಂಥ ಹೈನುಗಾರಿಕೆಗೆ ಸಂಬಂಧಿಸಿದ ಹಾಗೆ 4 ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಅದು ಈಗಾಗಲೇ ಪ್ರಾರಂಭ ಮಾಡಿದೆ. ಇದಕ್ಕೆ ಪೂರಕವಾಗಿ ನಮಗೆ ಮೂಲಭೂತವಾದಂಥ ಸೌಕರ್ಯಗಳು ಕೂಡ ಭಾಳ ಅಗತ್ಯ ಇರುವುದರಿಂದ ಜಾನಪದ ವಿಶ್ವವಿದ್ಯಾಲಯ ಈಗಾಗಲೇ ಆಡಳಿತ ಭವನವನ್ನು, ಅದರ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ ಅದು ಶೈಕ್ಷಣಿಕ ಭವನ ಕಟ್ಟಡವನ್ನು ಕೂಡ ಈಗಾಗಲೇ ಹೊಂದಿದೆ. ಪ್ರಾಯೋಗಿಕವಾದಂಥ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡತಕ್ಕಂಥ ವಿಶ್ವವಿದ್ಯಾಲಯ ಆಗಿರುವುದರಿಂದ ಒಂದು ಬಹಳ ಸುಸಜ್ಜಿತವಾದಂಥ ಒಂದು ಬಯಲು ರಂಗನ ಮಂದಿರವನ್ನು ಕೂಡ ಈಗಾಗಲೇ ವಿಶ್ವವಿದ್ಯಾಲಯ ಹೊಂದಿದೆ. ಅದರ ಜೊತೆಯಲ್ಲಿ ಕಲಾಭವನ ಅನ್ನುವಂಥ ಒಂದು ಕಟ್ಟಡ, ಅದು ತರಬೇತಿಗಾಗಿ ಕಲೆಗಳಿಗಾಗಿ ಮೀಸಲಿರ್ತಕ್ಕಂಥ ಕಟ್ಟಡ ಕೂಡ ಈಗಾಗಲೇ ಬರ್ತಾ ಇದೆ. ನಾವು ಅಂದುಕೊಂಡ ಹಾಗೆ ಜಾನಪದ ವಿಶ್ವವಿದ್ಯಾಲಯದ ಹೃದಯ ಅಂಥೇಳಿ ನಾವು ವಸ್ತು ಸಂಗ್ರಹಾಲಯವನ್ನು ಇವತ್ತು ಮಾಡಿಕೊಂಡಿದ್ದೇವೆ. ಹಾಗಾಗಿ ವಸ್ತು ಸಂಗ್ರಹಾಲಯದ ಕೇವಲ ವಸ್ತುಗಳನ್ನು ಸಂಗ್ರಹಿಸುವಂಥದ್ದಲ್ಲ, ನಮ್ಮ ಪರಂಪರೆಯನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಹಿನ್ನೆಲೆಯಾಗಿರ್ಬೋದು. ಅದರ ಜೊತೆಗೆ ಅದರ ಮೂಲಕ ನಮ್ಮ ಪರಂಪರೆಯ ಜ್ಞಾನವನ್ನು ಶಿಕ್ಷಣ ನೀಡುವಂಥದ್ದಾಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಭಾಳ ಅರ್ಥಪೂರ್ಣವಾದಂಥ ಒಂದು ವಸ್ತು ಸಂಗ್ರಹಾಲಯದ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡಿದೆ. ಈಗಾಗಲೇ ನಾವು ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ 6,000 ಹೆಚ್ಚು ಜಾನಪದಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವ್ಯಾಪ್ತಿ ಇಡೀ ಕರ್ನಾಟಕದ ತುಂಬೆಲ್ಲ ಇರುವುದರಿಂದ ಜಾನಪದ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯನ್ನು ಈಗಾಗಲೇ ವಿಸ್ತರಿಸ್ತಾ ಇದೆ. ಆ ಮೂಲಕವಾಗಿ ನಮ್ಮ ರಾಜ್ಯದ ತುತ್ತ ತುದಿಯಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಬೀದರ್ದಲ್ಲಿ ಕೂಡ ಜಾನಪದ ಅಧ್ಯಯನ ಮತ್ತು ಕಲಿಕಾ ಕೇಂದ್ರವನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದೆ. ಅಲ್ಲಿ 7 ಸರ್ಟಿಫಿಕೇಟ್ ಕೋರ್ಸ್ಗಳು ಈಗಾಗಲೇ ನಡೀತಾ ಇವೆ. ಬೀದರ್ ಭಾಗದಲ್ಲಿ ಬಹಳ ಪ್ರಸಿದ್ಧವಾದಂಥ ಕಲೆ ಬಿದರಿ ಕಲೆ.
ಹೀಗಾಗಿ ಬಿದಿರಿ ಕಲೆ ಆಗಿರ್ಬೋದು, ಆ ಭಾಗದ ಇನ್ನೊಂದು ಕಲೆ ಕೋಲಾಟ ಅನ್ನುವಂಥದ್ದು. ಈಗ ಕೋಲಾಟದ ಕುಣಿತ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮ ಕಸೂತಿ ಕಲೆ ಆಗಿರ್ಬೋದು, ಈ ಬಗೆಯಾದಂಥ 7 ಕೋರ್ಸ್ಗಳನ್ನು ನಮ್ಮ ಬೀದರದ ಒಂದು ಕೇಂದ್ರದಲ್ಲಿ ಈಗಾಗಲೇ 3-4 ವರ್ಷಗಳಿಂದ ನಾವು ಪ್ರಾರಂಭಿಸಿದ್ದೇವೆ. ಅಲ್ಲದೇ ನಮ್ಮ ವಿಶ್ವವಿದ್ಯಾಲಯದ ಇನ್ನೊಂದು ಬಹಳ ಮಹತ್ವದ ಕೇಂದ್ರ ಮೈಸೂರಿನ ಹತ್ತಿರತಕ್ಕಂಥ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ. ಆ ಬೆಟ್ಟ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಪ್ರದೇಶ. ಹೀಗಾಗಿ ಆ ಬೆಟ್ಟದಲ್ಲಿ ಈಗಾಗಲೇ ನಾವು ನಮ್ಮ ವಿಶ್ವವಿದ್ಯಾಲಯದ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಅಲ್ಲಿ ಕಂಸಾಳೆ ಕಲೆ ಬಹಳ ಪ್ರಸಿದ್ಧವಾದಂಥದ್ದು. ಹೀಗಾಗಿ ಬೀಸು ಕಂಸಾಳೆ ಕಲೆಯ ಜೊತೆಗೆ ಕಸೂತಿ ಕಲೆ, ಡೊಳ್ಳು ಕಲೆ, ಈ ಕಲೆಗಳ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಅಲ್ಲಿ ಪ್ರಾರಂಭ ಆಗಿವೆ. ಅದರ ಜೊತೆಗೆ ಆ ಭಾಗದ ವಿಶೇಷವಾದಂಥ ವಸ್ತುಗಳನ್ನು ಸಂಗ್ರಹಿಸುವಂಥ ಹಿನ್ನೆಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಈಗಾಗಲೇ ವಸ್ತು ಸಂಗ್ರಹಾಲಯ ಕಟ್ಟಡವನ್ನು ಕೂಡ ಅಲ್ಲಿ ಪ್ರಾರಂಭಿಸಿದೆ. ಸುಮಾರು 3-4 ವರ್ಷಗಳಿಂದ ಒಳ್ಳೆಯ ಕಂಸಾಳೆ ಕಲೆಯ ತಂಡಗಳು ಆ ಭಾಗದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅನ್ನುವಂಥ ಭಾವನೆ ವಿಶ್ವವಿದ್ಯಾಲಯಕ್ಕಿದೆ. ಅದರ ಜೊತೆಗೆ ವಿಶ್ವವಿದ್ಯಾಲಯ ನಮ್ಮ ಕಾರವಾರದ ಭಾಗದಲ್ಲಿ ಕೂಡ ಜುಯಿಡಾ ತಾಲೂಕು ಪ್ರದೇಶದಲ್ಲಿ ಒಂದು ಕೇಂದ್ರವನ್ನು ಕೂಡ ಪ್ರಾರಂಭಿಸಿದೆ. ಆ ಕೇಂದ್ರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಲೆ ಅಂದರೆ ಸಿದ್ಧಿ ಕುಣಿತ ಅನ್ನುವಂಥದ್ದು. ಹೀಗಾಗಿ ಆ ಭಾಗದಲ್ಲಿರ್ತಕ್ಕಂಥ ಸಿದ್ಧಿ ಕುಣಿತ ಅಲ್ಲಿ ಈಗಾಗಲೇ ಆ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಪ್ರಾರಂಭವಾಗಿದೆ. ಮಂಡ್ಯದಲ್ಲಿಯೂ ಕೂಡ ನಮ್ಮದೇ ಆದಂಥ ಒಂದು ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಆ ಮಂಡ್ಯದಲ್ಲಿ ಈಗಾಗಲೇ ನಮ್ಮ ಕಂಸಾಳೆ ಕಲೆ, ಡೊಳ್ಳು ಕುಣಿತ, ಅದರ ಜೊತೆಗೆ ಹಾಡುಗಾರಿಕೆಗಳಿಗೆ ಸಂಬಂಧಿಸಿದ 4 ಕೋರ್ಸ್ಗಳಲ್ಲಿ ಕೂಡ ಈಗಾಗಲೇ ಪ್ರಾರಂಭವಾಗಿವೆ. ಮೈಸೂರಿನಲ್ಲಿ ಏನು ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಇದೆ, ಓಪನ್ ಯೂನಿವರ್ಸಿಟಿ ಇದೆ, ಅಲ್ಲಿಯೂ ಕೂಡ ನಮ್ಮದೇ ಆದಂಥ ಒಂದು ಕಲಿಕಾ ಕೇಂದ್ರವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ. ಆ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಜಾನಪದ ವಿಶ್ವವಿದ್ಯಾಲಯ ಅಧ್ಯಯನ ಮತ್ತು ಕಲಿಕಾ ಕೇಂದ್ರಗಳನ್ನು ಪ್ರಾರಂಭಿಸುವ ಮೂಲಕ ಆ ಭಾಗದ ಕಲೆಗಳಿಗೆ, ಆ ಭಾಗದ ಪರಂಪರಾಗತವಾದಂಥ ಜ್ಞಾನಗಳಿಗೆ ಅದು ವಿಶೇಷವಾದಂಥ ಪ್ರೋತ್ಸಾಹ ಕೊಡುವುದರ ಮೂಲಕ ವಿದ್ಯಾರ್ಥಿಗಳು ಕೇವಲ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಅಲಿಯುವುದಲ್ಲ, ಸ್ವಯಂ ಉದ್ಯೋಗಿಗಳಾಗುವಂಥ, ಅವರೇ ಉದ್ಯೋಗಗಳನ್ನು ಸೃಷ್ಟಿಸುವಂಥ, ಬೇರೆಯವರಿಗೆ ಉದ್ಯೋಗಗಳನ್ನು ಅವಕಾಶಗಳನ್ನು ಕೊಡುವಂಥ ರೀತಿಯಲ್ಲಿ ಕೋರ್ಸ್ಗಳನ್ನು ಆ ಕೇಂದ್ರಗಳ ಮೂಲಕ ಕೂಡ ವಿಶ್ವವಿದ್ಯಾಲಯ ಈಗಾಗಲೇ ಪ್ರಾರಂಭಿಸಿದೆ. ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚೆಚ್ಚಿನ ಕೋರ್ಸ್ಗಳನ್ನು ನಡೆಸುವಂಥ, ಆ ಕೇಂದ್ರಗಳಲ್ಲಿ ನಮ್ಮ ಸ್ನಾತಕೋತ್ತರ ವಿಭಾಗಗಳನ್ನು ಕೂಡ ಪ್ರಾರಂಭಿಸುವಂಥ ಆಲೋಚನೆಯನ್ನು ಕೂಡ ವಿಶ್ವವಿದ್ಯಾಲಯ ಈಗಾಗಲೇ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಅನ್ನುವಂಥ ಒಂದು ಯೋಜನೆ, ಜಾನಪದ ಗ್ರಂಥಸೂಚಿ ಅನ್ನುವಂಥ ಒಂದು ಯೋಜನೆಯನ್ನು ಕೈಗೊಂಡು ಈಗಾಗಲೇ ಅದರ 2 ಸಂಪುಟಗಳು ಕೂಡ ಪ್ರಕಟ ಆಗಿವೆ. ಈ ಬುಡಕಟ್ಟುಗಳಿಗೆ ಸಂಬಂಧಿಸಿದಂಥ ಯೋಜನೆ, ಬುಡಕಟ್ಟುಗಳ ಒಂದು ಜ್ಞಾನ ಪರಂಪರೆಯನ್ನು, ಕಲೆಯನ್ನು ಅದನ್ನು ಸಂಗ್ರಹ ಮಾಡುವಂಥ ಮತ್ತು ಸಮೀಕ್ಷೆ ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ವಿಶ್ವವಿದ್ಯಾಲಯ ಈಗಾಗಲೇ ಹಮ್ಮಿಕೊಂಡಿದೆ. ಜಾನಪದ ಕ್ಷೇತ್ರದಲ್ಲಿ ವಿಶೇಷವಾದಂಥ ಕೆಲಸ ಮಾಡಿರುವಂಥ ವಿದ್ವಾಂಸರನ್ನು, ಕಲಾಕಾರರನ್ನು ಜಾನಪದ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸುವಂಥ, ಅವರೊಂದಿಗೆ ವಿದ್ಯಾರ್ಥಿಗಳನ್ನು ಸಂವಾದಕ್ಕೆ ತೊಡಗಿಸುವಂಥ, ಆ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡುವಂಥ, ಆನಂತರ ಕಲಾಕಾರರಿಗೆ ವಿದ್ವಾಂಸರಿಗೆ ಅದು ಗೌರವಿಸುವಂಥ ಕೆಲಸವನ್ನು ಚಾವಡಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಅದು ಮಾಡ್ತಾ ಇದೆ. ವಿಸ್ತರಣೆ ಮತ್ತು ಸಲಹಾ ಕೇಂದ್ರದ ಮೂಲಕ ಜಾನಪದ ವಿಶ್ವವಿದ್ಯಾಲಯ ನಮ್ಮ ಗ್ರಾಮೀಣ ಕಲೆಗಳನ್ನು ಕುರಿತು ಆ ಪುಸ್ತಕಗಳನ್ನು ಪ್ರಕಟ ಮಾಡುವಂಥ, ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಜನಪದ ಕಲಾವಿದರನ್ನು ಕುರಿತು, ಜನಪದ ಕಲೆಗಳನ್ನು ಕುರಿತು ಸಣ್ಣ ಪುಸ್ತಕಗಳನ್ನು ಮಾಡುವುದರ ಮೂಲಕ ಕರ್ನಾಟಕ ಜಾನಪದದ ಕಲೆಗಳನ್ನು, ಆ ಸಂಸ್ಕೃತಿಯನ್ನು, ಅವರ ಆಚರಣೆಗಳನ್ನು ಬೇರೆ ಬೇರೆಯವರಿಗೆ ಅದನ್ನು ತಲುಪಿಸುವಂಥ ರೀತಿಯಲ್ಲಿ ಅಂಥ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಕೂಡ ಅದು ಪ್ರಕಟ ಮಾಡ್ತಾ ಜನರ ಓದುಗರ ಕೈಗೆ ಅದು ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಸ್ತರಣೆ ಮತ್ತು ಸಲಹಾ ಕೇಂದ್ರ ಈಗಾಗಲೇ 90 ಹೆಚ್ಚು ಕೃತಿಗಳನ್ನು, ಮಹತ್ವದ ಕೃತಿಗಳನ್ನು ಕೂಡ ಅದು ಪ್ರಕಟ ಮಾಡಿದೆ. ಜನಪದರಲ್ಲಿ ತಿಳುವಳಿಕೆಯನ್ನು ಹೆಚ್ಚಿಸುವಂಥ, ಅವರಲ್ಲಿ ಅಭಿಮಾನ ಪ್ರೀತಿ ಬೆಳೆಯುವಂಥ, ಜಾನಪದವನ್ನು ಅನ್ವೇಷಿಸಿಕೊಳ್ಳುವಂಥ ಬಗೆಯಲ್ಲಿ ಕೆಲಸವನ್ನು ಇವತ್ತು ವಿಶ್ವವಿದ್ಯಾಲಯ ಬಹಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ನಮ್ಮ ವಿಸ್ತೀರ್ಣಾಂಗದ ಮೂಲಕ ಆ ಕೆಲಸವನ್ನು ಕೂಡ ಮಾಡ್ತಾ ಇದೆ.